ದಂಬೆಕಾನ ಸದಾಶಿವ ರೈಯವರನ್ನ ಕರ್ನಾಟಕ ರಾಜ್ಯ ಸಹಕಾರ ರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಇದಕ್ಕೆ ಪೂರಕವಾಗಿ ಇದೀಗ ರಾಜ್ಯ ಸಹಕಾರಿ ರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡಿದ ರಾಜ್ಯ ಸಹಕಾರಿ ಮಹಾಮಂಡಲಕ್ಕೆ ಅಭಿನಂದನೆಯನ್ನ ಸಲ್ಲಿಸುವುದಾಗಿ ರಾಯಲ್ ಸಹಕಾರಿ ಸಹಹಾರದ ಸಂಘದ ಗೌರವ ಅಧ್ಯಕ್ಷ ಕಾವು ಹೇಮನಾಥ್ ಶೆಟ್ಟಿ ಅವರು ಹೇಳಿದ್ದಾರೆ ಪುತ್ತೂರು ಪ್ರೆಸ್ ಕ್ಲಬ್ ನಲ್ಲಿ ನಡೆದಂತ ಪತ್ರಿಕಾ ಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಯಲ್ ಸಹಹಾರದ ಸಹಕಾರಿ ಸೊಸೈಟಿಯನ್ನ ಬಡವರು ಮತ್ತು ರೈತರ ಏಳಿಗೆಗಾಗಿ ಆರಂಭಿಸಿದ್ದಾರೆ ಹಲವು ಸಮಸ್ಯೆಗಳಿಂದಾಗಿ ಸಂಘ ನಷ್ಟಕ್ಕೆ ಒಳಗಾದ ಸಂದರ್ಭ ತನ್ನ ಸ್ವಂತ ಹಣವನ್ನ ವಿನಿಯೋಗಿಸಿ ಸಂಘ ಹಾಗೂ ರೈತರಿಗೆ ತೊಂದರೆಯಾಗದ ರೀತಿಯಲ್ಲಿ ನೋಡಿಕೊಂಡಿದ್ದಾರೆ ಎಂದಿದ್ದಾರೆ ಇನ್ನು ಈ ಪ್ರಶಸ್ತಿ ಅವರಿಗೆ ಅರ್ಹವಾಗಿ ಸಂದಿದೆ ಎಂದಿದ್ದಾರೆ ಪತ್ರಿಕಾ ಗೋಷ್ಠಿಯಲ್ಲಿ ಎಕೆ ಜಯರಾಮ್ ರಾಯ್ ಪ್ರವೀಣ್ ಶೆಟ್ಟಿ ಆನಂದ ರಾಯ್ ಯಶವಂತ್ ಉಪಸ್ಥಿತರಿದ್ದರು ಹಾಗೇನೇ ಜಯ ಕರ್ನಾಟಕದ ಕೂಡ ಸ್ವಾಗತ ನೀಡ್ತಾ ಇದ್ದೀನಿ ನಮ್ಮ ರಾಯಲ್ ಸೌಹಾರ್ದ ಸಹಕಾರಿಯ ನಿರ್ದೇಶಕರಾದ ಆನಂದ ರಾಯ್ ಅವರು ರಾಯಲ್ ಸೌಹಾರ್ದ ಸಹಕಾರಿಯನ್ನು ದಂಬೆಕಾನ ಸದಾಶಿವರಯ್ಯವರು 2016ರಲ್ಲಿ ಸ್ಥಾಪನೆ ಮಾಡಿದರು ಸ್ಥಾಪಕ ಅಧ್ಯಕ್ಷರಾಗಿ ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಹಾಗೇನೇ ಅವರು ಹಾಲು ಉತ್ಪಾದಕರ ಪರಮೇಶ್ವರಿ ದೇವಸ್ಥಾನದ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿ ಒಳ್ಳೆಯ ಕೆಲಸವನ್ನು ಮಾಡಿದ ಕಾರಣ ಅವರಿಗೆ ಸಹಕಾರಿ ರತ್ನ ಪ್ರಶಸ್ತಿ ದೊರೆತಿದೆ ಪುತ್ತೂರಿಗೆ ನಮಗೆಲ್ಲರಿಗೂ ಬಹಳ ಒಂದು ಸಂತೋಷದ ವಿಚಾರ ಅಂತ ಹೇಳಿದರೆ ದಂಬೆಕಾನ ಸದಾಶಿವರಯ್ಯವರಿಗೆ ಸಹಕಾರಿ ರತ್ನ ಪ್ರಶಸ್ತಿಯು ಈಗಾಗಲೇ ಘೋಷಣೆಯಾಗಿ ನಾಳೆ ನಾಡಿದ್ದು 18ನೇ ತಾರೀಕಿಗೆ ಮಂಗಳೂರಿನಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿರುವಂತದ್ದು ವಿಶೇಷವಾಗಿ ದಂಬೆಕಾನ ಸದಾಶಿವರಯ್ಯವರು ಒಬ್ಬ ಕೃಷಿಕರಾಗಿ ಮತ್ತು ಸಾಮಾಜಿಕ ಜೀವನದಲ್ಲಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಕ ಇವತ್ತು ಸಮಾಜಮುಖಿ ಕೆಲಸಗಳನ್ನು ನಿಸ್ವಾರ್ಥವಾಗಿ ತನ್ನ ಮನಸೋ ಇಚ್ಛ ಅವರಿಗೆ ಇಷ್ಟ ಬಂದ ರೀತಿಯಲ್ಲಿ ಸಮಾಜಕ್ಕೆ ಕಷ್ಟ ಕಾರ್ಪಣ್ಯಗಳಿಗೆ ಒಂದು ಸ್ಪಂದಿಸಿದಂಥ ಒಂದು ವಿಶಿಷ್ಟವಾದ ವ್ಯಕ್ತಿತ್ವ ದಂಬೆಕಾನ ಸದಾಶಿವರಯ್ಯವರದು ಅದರ ಜೊತೆಯಾಗಿ ಶ್ರೀಯುತರು ಪುತ್ತೂರಿನಲ್ಲಿ 2016ರಲ್ಲಿ ರಾಯಲ್ ಸೌಹಾರ್ದ ಸಹಕಾರಿ ಸಂಸ್ಥೆ ಎನ್ನುವಂಥ ಸಂಘವನ್ನು ಸ್ಥಾಪನೆ ಮಾಡಿ ಅದು ಇಡೀ ರಾಜ್ಯದಲ್ಲಿ ಇದರ ಕಾರ್ಯವ್ಯಾಪ್ತಿ ಇರಬೇಕು ಮತ್ತು ಈ ಮೂಲಕ ಸಹಕಾರಿ ಕ್ಷೇತ್ರದಲ್ಲಿ ತನ್ನ ವಿಶಿಷ್ಟವಾದ ಸಾಧನೆಯನ್ನು ಮಾಡಿ ಈ ಸಮಾಜಕ್ಕೆ ಸಹಕಾರಿ ಕ್ಷೇತ್ರದಿಂದಲೇ ಒಂದು ದೊಡ್ಡ ಮಟ್ಟದ ಸೇವೆಯನ್ನು ಮಾಡಲು ಸಾಧ್ಯ ಎನ್ನುವ ನಿಟ್ಟಿನಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭಿಸಿದರು ಅವರು ಸಹಕಾರಿ ಕ್ಷೇತ್ರದಲ್ಲೂ ತೊಡಗಿಸಿಕೊಂಡವರು ಮತ್ತು ಇತರ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಕ ಸಹಕಾರಿ ಕ್ಷೇತ್ರದಲ್ಲಿ ವಿಶೇಷವಾದ ಆಕರ್ಷಣೆಯನ್ನು